press the bell icon on the YouTube app and never miss another update. बच्चों, आज हम वृक्ष प्रेमी तिम्मक्का इस पाठ के बारे में जानकारी पाएंगे। जी हाँ, वृक्ष प्रेमी तिम्मक्का। वृक्ष प्रेमी तिम्मक्का इस पाठ में सालु मरदा तिम्मक्का के अमूल्य पर्यावरण प्रेम का परिचय दिया गया है, जिससे बच्चे पर्यावरण की रक्षा करने में अपना निष्ठापूर्ण सहयोग दे सकते हैं। बच्चों, इस पाठ में सालु मरदा तिम्मक्का के पर्यावरण प्रेम, इसके बारे में हम जानकारी प्राप्त कर सकते हैं तथा जिससे बच्चे पर्यावरण की रक्षा करने में अपना निष्ठापूर्ण सहयोग दे सकते हैं। ಏನು ಸಾಲು ಮರದ ತಿಮ್ಮಕ್ಕ ಅವರ ಪಾಠವನ್ನು ಇಲ್ಲಿ ಯಾಕೆ ಕೊಡಲಾಗಿದೆ ಅಂದರೆ, ಸಾಲು ಮರದ ತಿಮ್ಮಕ್ಕ ಹೆಸರು ಕೇಳಿದರೆ ಗೊತ್ತಾಗುತ್ತೆ, ಸಾಲು ಮರ ಅಂದರೆ ಅವರು ಸಾಲು ಮರಗಳನ್ನು ರಸ್ತೆಯ ಎರಡೂ ಬದಿಗಳಲ್ಲಿ ನೆಡುವ ಮೂಲಕ ಪರಿಸರ ಪ್ರೇಮವನ್ನು ಸಾರಿದ್ದಾರೆ. ಒಬ್ಬ ಅನಕ್ಷರಸ್ಥ ಮಹಿಳೆ ಜೊತೆಗೆ ಬಡತನದಲ್ಲಿ ಹುಟ್ಟಿದಂಥ ಮಹಿಳೆ ಇವರು. ಯಾರು? ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕವರ ಬಗ್ಗೆ ಈ ಪರಿಚಯವನ್ನು ನೋಡ್ತಾ ಹೋದರೆ ಗೊತ್ತಾಗುತ್ತೆ ಪರಿಸರ ಸಂರಕ್ಷಣೆ ಅವರು ಹೇಗೆ ಮಾಡಿದರು ಅಂತ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಹೌದಲ್ವಾ? ಮಕ್ಕಳಿಗೆ ಈ ಪಾಠದ ಮೂಲಕ ಏನು ಗೊತ್ತಾಗುತ್ತೆ, ಪರಿಸರವನ್ನು ನಾವು ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಸಿಗುತ್ತೆ. ಸಾಲು ಮರದ ತಿಮ್ಮಕ್ಕ ನಮ್ ಆಜ್ ಕರ್ನಾಟಕಕ್ಕೆ ಕೋಣೆ ಕೋಣೆ ಮೇ ವ್ಯಾಪ್ತ ಹೈ. ಕರ್ನಾಟಕ ಸರ್ಕಾರನೆ ಉನ್ಹೇ ಇತನೆ ಸಾರೆ ಪುರಸ್ಕಾರ ಸೆ ಸಮ್ಮಾನಿತ ಕಿಯಾ ಹೇ ಕಿ ಸಮಾಜ ಸೇವಾಕ್ಕೆ ಕ್ಷೇತ್ರ ಮೇ ಯಾ ಮಹಿಳಾ ಏಕ ಮಿಸಾಲ್ ಬನ್ ಗಯಿ ಹೇ. ಇಸ ಆದರ್ಶ ಮಹಿಳಾಕ್ಕೆ ಜೀವನಕ್ಕೆ ಬಾರೆ ಮೇ ಹಮ್ ಕಿತ್ನಾ ಜಾನ್ತೆ ಹೇ. ಆಯ್ಯೆ ಗ್ರಾಮೀಣ ಪ್ರದೇಶಕ್ಕೆ ಗರೀಬ ಪರಿವಾರ ಮೇ ಜನ್ಮ ಲೇನೆ ವಾಲಿ ಇಕ್ ಅನ್ಪಡ್ ಮಹಿಳಾಕ್ಕೆ ಉದಾತ್ ವ್ಯಕ್ತಿತ್ವ ಏವಂ ಕಾರ್ಯಕ ಪರಿಚಯ ಪಾವೆ. कुछ शब्दार्थों को देखेंगे बच्चों. कोने कोने मूले मूले ली, कोने मूले ली, सम्मान गौरव, सम्मान गौरव, पुरस्कार प्रशस्ति, पुरस्कार प्रशस्ति, मिसाल उदाहरणे, मिसाल उदाहरणे, गरीब विलोम शब्द है अमीर, बड़वा ಶ್ರೀಮಂತ, ಅನ್ಪಡ್ ಅನಕ್ಷರಸ್ಥ, ಅನ್ಪಡ್ ಅನಕ್ಷರಸ್ಥ, ಅನಕ್ಷರಸ್ಥ, ಏವಂ ಮತ್ತು देखेंगे बच्चों. सालु मरदा तिम्मक्का का नाम आज कर्नाटक के कोने कोने में व्याप्त है. जी हाँ, सालु मरदा तिम्मक्का का नाम आज कर्नाटक के कोने कोने में व्याप्त है. कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में एक महिला एक मिसाल बन गई है, एक महिला मिसाल बन गई है. कर्नाटक सरकार से वृक्ष प्रेमी तिम्मक्का जी को अनेक पुरस्कारों से सम्मानित किया गया है. इस आदर्श महिला के जीवन के बारे में हम कितना जानते हैं? आइए, ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावे. यहाँ पर देखिए बच्चों, एक ग्रामीण प्रदेश में, ग्रामीण यानी ग्रामीण हल्ली अंत हेल्ती नो, ग्रामीण प्रदेश में वह भी एक गरीब परिवार में तथा एक अनपढ़ महिला है. कौन? सालमरदा तिम्मक्का. एक गरीब परिवार में जन्म लेने वाली और एक अनपढ़ महिला है
ಸಾಲು ಮರದ ತಿಮ್ಮಕ್ಕ. ಸಾಲು ಮರದ ತಿಮ್ಮಕ್ಕ ಕನಮ್ ಆಜ್ ಕರ್ನಾಟಕಕ್ಕೆ ಕೋಣೆ ಕೋಣೆಮೆ ವ್ಯಾಪ್ತ ಹೇ. ಹೌದಲ್ವಾ? ಸಾಲು ಮರದ ತಿಮ್ಮಕ್ಕವರ ಹೆಸರು ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಸಹ ಚಿರಪರಿಚಿತ. ಯಾರ ಹೆಸರು? ಸಾಲು ಮರದ ತಿಮ್ಮಕ್ಕ ಅವರ ಹೆಸರು. ಕರ್ನಾಟಕ ಸರ್ಕಾರನೆ ಉನ್ಹೆ ಇತನೆ ಸಾರೆ ಪುರಸ್ಕಾರೊಂಸೆ ಸಮ್ಮಾನಿತ್ ಕಿಯಾ ಹೇ ಕಿ ಸಮಾಜ ಸೇವಾಕ್ಕೆ ಕ್ಷೇತ್ರ ಮೇ ಯಾ ಮಹಿಳಾ ಏಕ್ ಮಿಸಾಲ್ ಬನ್ ಗಯಿ ಹೇ. ಅಂದರೆ ಸಾಲು ಮರದ ತಿಮ್ಮಕ್ಕ ಅವರು ಮಾಡಿದಂತಹ ಸಮಾಜ ಸೇವೆಗೆ ಸಾಕಷ್ಟು ರೀತಿಯ ಪ್ರಶಸ್ತಿಗಳು ಸರ್ಕಾರದ ವತಿಯಿಂದ ನೀಡಿ ಗೌರವಿಸಲಾಗಿದೆ. ಇಸ್ ಆದರ್ಶ ಮಹಿಳಾಕ್ಕೆ ಜೀವನಕ್ಕೆ ಬಾರೆ ಮೇ ಹಮ್ ಕಿತ್ನಾ ಜಾನ್ತೆ ಹೇ. ಸಾಲು ಮರದ ತಿಮ್ಮಕ್ಕ ಅವರ ಹೆಸರು ನಮಗೆ ಗೊತ್ತಿದೆ, ಆದರೆ ಅವರ ಜೀವನದ ಬಗ್ಗೆ ಮಾಹಿತಿ ನಮಗೆ ಗೊತ್ತಿದೆನಾ ಇಲ್ವಲ್ಲ? ಈ ಪಾಠದ ಮೂಲಕ ನಾವು ಅದನ್ನು ತಿಳ್ಕೋಬಹುದು. ಆಯೇ ಗ್ರಾಮೀಣ ಪ್ರದೇಶಕ್ಕೆ ಗರೀಬ ಪರಿವಾರ ಮೇ ಜನ್ಮ ಲೇನೆ ವಾಲಿ ಏಕ್ ಅನ್ಪಡ್ ಮಹಿಳಾಕ್ಕೆ ಉದಾತ್ ವ್ಯಕ್ತಿತ್ವ ಏವಂ ಕಾರ್ಯಕ ಪರಿಚಯ ಪಾವೆ. ಒಂದು ಹಳ್ಳಿಯಲ್ಲಿ ಹುಟ್ಟಿದಂತಹ ಮಹಿಳೆ, ಅದರಲ್ಲೂ ಕಡು ಬಡತನದಲ್ಲಿ ಹುಟ್ಟಿದಂತಹ ಮಹಿಳೆ, ಜೊತೆಗೆ ಅನಕ್ಷರಸ್ಥೆ, ಅವರೇನು ಓದಿಲ್ಲ. ಯಾರು? ಸಾಲು ಮರದ ತಿಮ್ಮಕ್ಕ ಅವರು. ಆದರೂ ಕೂಡ ಸಮಾಜ ಸೇವೆ ಮಾಡ್ತಾ, ಪ್ರಕೃತಿಯ ಸೇವೆ ಮಾಡ್ತಾ ಸಾಲು ಮರಗಳನ್ನು ನೆಟ್ಟು ಪೋಷಿಸಿ ಪರಿಸರವನ್ನು ಸಂರಕ್ಷಣೆ ಮಾಡಿದ್ದಾರೆ. ಯಾರು? ಸಾಲು ಮರದ ತಿಮ್ಮಕ್ಕ. ತಿಮ್ಮಕ್ಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕಾ ಮೇ ಏಕ್ ಛೋಟೆ ಸೆ ಗಾಂವ್ ಕಕ್ಕೇನ ಹಳ್ಳಿ ಮೇ ಹುವಾ. ಉನ್ಕೆ ಪಿತಾ ಚಿಕ್ಕರಂಗಯ್ಯ, ಅವ್ರ ಮಾತಾ ವಿಜಯಮ್ಮ ಅತ್ತೆ. ತಿಮ್ಮಕ್ಕ ಇನ್ಕಿ ಛೇ ಸಂತಾನ ಮೇಸೆ ಏಕತಿ. ತಿಮ್ಮಕ್ಕಾಕೆ ಮಾ ಬಾಪ್ ಮೆಹನತ್ ಮಜ್ದೂರಿ ಕರ್ತೆ ಹುಯೆ ಅಪ್ನ ಪೇಟ್ ಪಾಲ್ತೈತೆ. ಶಬ್ದಾರ್ಥ ದೇಖೆಂಗೆ, ಮೆಹನತ್ ಪರಿಶ್ರಮ, ಮೆಹನತ್ ಪರಿಶ್ರಮ. ಮಜ್ದೂರಿ ಕೂಲಿ ಕೆಲಸ ಮಾಡೋದು, ಮಜ್ದೂರಿ ಕೂಲಿ ಕೆಲಸ. ದೇಖೆಂಗೆ ಬಚ್ಚು, ತಿಮ್ಮಕ್ಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕು ಮೇ ಏಕ್ ಛೋಟೆ ಸೆ ಗಾಂವ್ ಕಕ್ಕೇನ ಹಳ್ಳಿ ಮೇ ಹುವಾ. ತಿಮ್ಮಕ್ಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕು ಮೇ ಏಕ್ ಛೋಟೆ ಸೆ ಗಾಂವ್ ಹೇ ಕಕ್ಕೇನ ಹಳ್ಳಿ. ಕಕ್ಕೇನ ಹಳ್ಳಿ ಮೇ ತಿಮ್ಮಕ್ಕ ಜೀ ಕಾ ಜನ್ಮ ಹುವಾ. ಉನ್ಕೆ ಪಿತಾ ಚಿಕ್ಕರಂಗಯ್ಯ, ಅವ್ರ ಮಾತಾ ವಿಜಯಮ್ಮ ಅತ್ತೆ. ಪಿತಾ ಕನಮ್ ಚಿಕ್ಕರಂಗಯ್ಯ, ಅವ್ರ ಮಾತಾ ಕನಮ್ ವಿಜಯಮ್ಮ. ತಿಮ್ಮಕ್ಕ ಇನ್ಕಿ ಛೇ ಸಂತಾನ ಮೆಸೆ ಏಕತಿ. ತಿಮ್ಮಕ್ಕ ಛೇ ಸಂತಾನ ಮೆಸೆ ಏಕತಿ. ತಿಮ್ಮಕ್ಕಕ್ಕೆ ಮಾ ಬಾಪ್ ಮೆಹನತ್ ಮಜ್ದೂರಿ ಕರ್ತೆ ಹುಯೆ ಅಪ್ನ ಪೇಟ್ ಪಾಲ್ತೈತೆ. ತಿಮ್ಮಕ್ಕಕ್ಕೆ ಮಾತಾ ಪಿತಾ ಮೆಹನತ್ ಮಜ್ದೂರಿ ಕರ್ತೆ ಹುಯೆ ಅಪ್ನ ಪೇಟ್ ಪಾಲ್ತೈತೆ. ತಿಮ್ಮಕ್ಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕು ಏಕ ಛೋಟೆ ಸೆ ಗಾಂವ್ ಕಕ್ಕೇನ ಹಳ್ಳಿ ಮೇ ಹುವಾ. ಸಾಲು ಮರದ ತಿಮ್ಮಕ್ಕ ಅವರು ಹುಟ್ಟಿದ್ದಲ್ಲಿ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಕಕ್ಕೇನ ಹಳ್ಳಿ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಒಂದು ಪುಟ್ಟ ಹಳ್ಳಿ ಯಾವುದು? ಕಕ್ಕೇನ ಹಳ್ಳಿಯಲ್ಲಿ ಇವರು ಹುಟ್ಟಿದ್ದು. ಉನ್ಕೆ ಪಿತಾ ಚಿಕ್ಕರಂಗಯ್ಯ, ಅವ್ರ ಮಾತಾ ವಿಜಯಮ್ಮ ಅತ್ತೆ. ತಂದೆ ಹೆಸರೇನಾಗಿತ್ತು? ಚಿಕ್ಕರಂಗಯ್ಯ. ತಾಯಿ ಹೆಸರು ವಿಜಯಮ್ಮ. ತಿಮ್ಮಕ್ಕ ಇನ್ಕಿ ಛೇ ಸಂತಾನ ಮೆಸೆ ಏಕತಿ. ಅಂದರೆ ಅವರ ತಂದೆ ತಾಯಿಗೆ, ತಿಮ್ಮಕ್ಕ ಅವರ ತಂದೆ ತಾಯಿಗೆ ಆರು ಜನ ಮಕ್ಕಳು, ಅದರಲ್ಲಿ ತಿಮ್ಮಕ್ಕ ಕೂಡ ಒಬ್ಬರು. ತಿಮ್ಮಕ್ಕಕ್ಕೆ ಮಾ ಬಾಪ್ ಮೆಹನತ್ ಮಜ್ದೂರಿ ಕರ್ತೆ ಹುಯೆ ಅಪ್ನ ಪೇಟ್ ಪಾಲ್ತೈತೆ. ತಿಮ್ಮಕ್ಕ ಅವರ ತಂದೆ ತಾಯಿ ಮೆಹನತ್ ಮಜ್ದೂರಿ ಅಂದರೆ ಹೊಲಗಳಲ್ಲಿ ಕೆಲಸ ಮಾಡೋದು, ಕೂಲಿ ಕೆಲಸವನ್ನು ಮಾಡಿ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು. ಯಾರು? ತಿಮ್ಮಕ್ಕ ಅವರ ತಂದೆ ತಾಯಿ. ತಿಮ್ಮಕ್ಕಕ್ಕೆ ಪತೀಕ ನಾಮ್ ಬಿಕ್ಕಲಾ ಚಿಕ್ಕಯ್ಯ ಥಾ, ಮೇ ಬಿ ಅನ್ಪಡ್ತೆ. ರೋಜ್ ದೂಸ್ರೋಂಕೆ ಖೇತ್ ಮೇ ಪಸೀನಾ ಬಹಾಕರ್ ಕಾಮ್ ಕಿಯಾ ಕರ್ತೈತೆ. ಇಸ್ ದಂಪತಿಕೋ ಏಕೇಕ ಕೌರ್ ಕೇಲಿಯೇ ಕಡಿ ಮೆಹನತ್ ಕರ್ನೆ ಪಡ್ತೈತಿ. ಕಮಾಯಿ ಬಿ ಬಹುತ್ ಕಮ್ ಥಿ. ಯದಿ ಏಕ್ ದಿನ ಮಜೂರಿ ನಹಿ ಕರ್ತೈತೋ ಉನ್ಹೆ ಭೂಕೆ ರಹನ ಪಡ್ತಾ ಥಾ. ಪಸೀನಾ ಬೆವರು, ಪಸೀನಾ ಬೆವರು. ಬಹಾಕರ್
हरी सुन। गौर पैसे हण। कमाई दुड़िमे। कमाई दुड़िमे। तिम्मका के पति का नाम बिकला चिक्कैया था। तिम्मका के पति का नाम बिकला चिक्कैया था। बेबी अनपढ़ते। बेबी अनपढ़ते। रोज दूसरों के खेत में पसीना बहाकर काम किया करते थे। रोज दूसरों के खेत में काम करते थे। कौन? बिकला चिक्कैया। इस दंपति को एक एक कौर के लिए कड़ी मेहनत करनी पड़ती थी। एक एक पैसे जोड़ने के लिए कड़ी मेहनत करनी पड़ती थी। कमाई भी बहुत कम थी। कमाई भी बहुत कम थी। यदि एक दिन मजदूरी नहीं करते तो उन्हें भूखे रहना पड़ता था। तिम्मका के पति का नाम बिकला चिक्कैया था। ತಿಮ್ಮಕ್ಕವರ ಗಂಡನ ಹೆಸರೇನಾಗಿತ್ತು? ಬಿಕ್ಕಲ ಚಿಕ್ಕಯ್ಯ. ಬೇಬಿ ಅನ್ಪಡ್ತೆ. ಸಾಲು ಮರದ ತಿಮ್ಮಕ್ಕ ಹೇಗೆ ಅನಕ್ಷರಸ್ಥರಾಗಿದ್ದರು, ಹಾಗೆ ಬಿಕ್ಕಲ ಚಿಕ್ಕಯ್ಯ ಅವರು ಕೂಡ ಏನಾಗಿದ್ರು? ಅನಕ್ಷರಸ್ಥರಾಗಿದ್ದರು. ರೋಜ್ ದೂಸರೊಂಕೆ ಖೇತ್ಮೆ ಪಸೀನಾ ಬಹಕರ್ ಕಾಮ್ ಕಿಯಾ ಕರ್ತೈತೆ. ಬೇರೆಯವರ ಹೊಲದಲ್ಲಿ ಪ್ರತಿದಿನ ಬೆವರು ಸುರಿಸಿ ದುಡಿತಾ ಇದ್ರು. ಯಾರು? ಬಿಕ್ಕಲ ಚಿಕ್ಕಯ್ಯ ಅವರು. इस दंपति को एक एक कौर के लिए कड़ी मेहनत करनी पड़ती थी। सालु मरद तिम्मक इरबोदु, बिकल चिक्कय्य इरबोदु, इवरु बेरेवर होलदल्ली दुड़मे माड़ता इद्रु, कूली केलसवन्न माड़ता इद्रु। ओंदोंदु पैसे जोड़णे आगबेकु अंद्रु, ओंदोंदु पैसेयन्न जोड़िसबेकु अंद्रु बहळ परिश्रम पडबेकागतित्तु। यारु? बिकल चिक्कय्य मत्ते तिम्मक्क अवरु। कमाई भी बहुत कम थी। ಹೊಲದಲ್ಲಿ ಕೆಲಸಗಳು ಸಹ ಅವರಿಗೆ ಕಡಿಮೆ ಸಿಗ್ತಾ ಇತ್ತು, ಹಾಗಾಗಿ ದುಡಿಮೆ ಕೂಡ ಕಡಿಮೆ ಇತ್ತು. ಯದಿ ಏಕ್ ದಿನ ಮಜ್ದೂರಿ ನಹಿ ಕರ್ತಿತ್ತು ಉನ್ಹೆ ಭೂಕೆ ರಹನ ಪಡ್ತಾತ. ಒಂದು ದಿನ ಏನಾದರೂ ತಿಮ್ಮಕ್ಕ ಇರ್ಬೋದು ಅಥವಾ ಬಿಕ್ಕಲ ಚಿಕ್ಕಯ್ಯ ಇರ್ಬೋದು, ಬೇರೆಯವರ ಹೊಲದಲ್ಲಿ ಕೆಲಸಕ್ಕೆ ಹೋಗದೇ ಇದ್ರೆ, ಕೂಲಿ ಕೆಲಸ ಮಾಡದೇ ಇದ್ರೆ ಹೊಟ್ಟೆ ಹಸಿ ಹಿಡ್ಕೊಂಡೆ ಮಲಗಬೇಕಿತ್ತು. ಅಷ್ಟರ ಮಟ್ಟಿಗೆ ಅವರಿಗೆ ಬಡತನ ಇತ್ತು. ಯಾರಿಗೆ? ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಅವರಿಗೆ. ತಿಮ್ಮಕ್ಕ ನಿಸ್ಸಂತಾಂತಿ ಅಂದರೆ, ನಿಸ್ಸಂತಾನ ಅಂದರೆ ಮಕ್ಕಳಿಲ್ಲದೆ ಇರೋದು. ತಿಮ್ಮಕ್ಕ ನಿಸ್ಸಂತಾಂತಿ. ಪತಿ ಪತ್ನಿ ಬಚ್ಚೋಂಕಿಲಿಯೇ ತರಸ್ ಜಾತೇತೆ. ತರಸ್ ಪರಿತಪಿಸು. ತರಸ್ ಪರಿತಪಿಸು. ಅಂತ ಮೇ ಉನ್ಹೊನೆ ಏಕ್ ಬಚ್ಚೆಕು ಗೋದ್ ಲಿಯಾ. ಗೋದ್ ಅಂದರೆ ದತ್ತು ತಗೊಳ್ಳೋದು. ದತ್ತಕ್ ಪುತ್ರಕ್ಕೆ ಸಗೆ ಮಾ ಬಾಪ್ ಕೋ ಲೋಗುಂಕಿ ಕಟು ನಿಂದ ಸುನನಿ ಪಡಿ. ಸಗೆ ಮಾ ಸಗೆ ಬಾಪ್, ಮಲತಾಯಿ ಮಲತಂದೆ. ಸಗೆ ಮಾ ಮಲತಾಯಿ ಅಂದ್ರೆ ಎರಡನೇ ತಾಯಿಗೆ ಮಲತಾಯಿ ಅಂತ ಕರೀತಾರೆ. ನಿಂದ ತೆಗಳಿಕೆ. ತಿಮ್ಮಕ್ಕ ನಿಸ್ಸಂತಾಂತಿ. ಪತಿ ಪತ್ನಿ ಬಚ್ಚೊಂಕೆಲಿಯೇ ತರಸ್ ಜಾತೇತೆ. ಅಂತಮೇ ಉನ್ಹೊನೆ ಏಕ್ ಬಚ್ಚೆಕೋ ಗೋದ್ಲಿಯಾ. ಅಂದರೆ ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯವರಿಗೆ ಮಕ್ಕಳಿರಲಿಲ್ಲ, ಯಾವುದೇ ಮಕ್ಕಳಿರಲಿಲ್ಲ. ಹಾಗಾಗಿ ಅವರು ಮಕ್ಕಳನ್ನು ನೋಡಿದರೆ ಪರಿತಪಿಸ್ತಾ ಇದ್ರು, ಮಕ್ಕಳನ್ನು ನೋಡಿದರೆ ಮುದ್ದು ಮಾಡ್ತಾ ಇದ್ರು. ಯಾರು? ಬಿಕ್ಕಲ ಚಿಕ್ಕಯ್ಯ ಮತ್ತು ತಿಮ್ಮಕ್ಕ. ಅಂತಮೇ ಉನ್ಹೊನೆ ಏಕ್ ಬಚ್ಚೆಕೋ ಗೋದ್ಲಿಯಾ. ಮಕ್ಕಳಿರಲ್ಲ, ಹಾಗಾಗಿ ಏನು ಮಾಡ್ತಾರೆ, ಒಂದು ಮಗುವನ್ನು ದತ್ತು ತಗೊಳ್ತಾರೆ, ಬೇರೆಯವರ ಮಗುವನ್ನು ದತ್ತು ತಗೊಳ್ತಾರೆ. ಯಾರು? ಬಿಕ್ಕಲ ಚಿಕ್ಕಯ್ಯ ಮತ್ತು ವೃಕ್ಷಪ್ರೇಮಿ ತಿಮ್ಮಕ್ಕ. ದತ್ತಕ್ ಪುತ್ರಕ್ಕೆ ಸಗೆ ಮಾ ಬಾಪ್ಕೋ ಲೋಗುಂಗಿ ಕಟುನಿಂದ ಸುನನಿ ಪಡಿ. ಅಂದರೆ ಸಗೆ ಮಾ ಸಗೆ ಬಾಪ್, ಮಲತಾಯಿ ಮಲತಂದೆ ಅಂತೇಳ್ಬಿಟ್ಟು ಇವರನ್ನು ತೆಗಳ್ತಾ ಇದ್ರು ಜನ ಹಳ್ಳಿಯಲ್ಲಿ. ಯಾರನ್ನು? ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಅವನ. ಅವರಿಗೆ ಮಕ್ಕಳಿರಲಿಲ್ವಲ್ಲ, ಹಾಗಾಗಿ ಬೇರೆ ಒಂದು ಮಗುವನ್ನು ದತ್ತು ತಗೊಂಡಿದ್ರು. ಹಾಗಾಗಿ ಮಲತಾಯಿ ಮಲತಂದೆ ಅಂತ ಹೇಳಿಬಿಟ್ಟು ಹೀಯಾಳಿಸ್ತಾ ಇದ್ರು ಜನ, ಹಳ್ಳಿಯಲ್ಲಿರ್ತಕ್ಕಂಥ ಜನ ಹೀಯಾಳಿಸ್ತಾ ಇದ್ರು. ಉನ್ಹೊನೆ ಅಪ್ನೆ ಬೇಟೆಕ್ಕೂ ವಾಪಸ್ ಲೇಲಿಯಾ. ಯಾರು ಮಗುವನ್ನು ಕೊಟ್ಟಿದ್ರಲ್ಲ, ದತ್ತು ಮಗುವನ್ನು ಕೊಟ್ಟಿದ್ರಲ್ಲ, ಆ ಮಗುವನ್ನು ತಂದೆ ತಾಯಿ ಕರ್ಕೊಂಡು ಹೋಗ್ಬಿಡ್ತಾರೆ.
अपना दत्तक पुत्र खोकर तिम्मक्का बहुत दुखी हुई। खोना पाना विलोम शब्द है। खोना कड़ेदुकोल्लो, पाना पड़ेदुकोल्लो। खोना पाना। उन्होंने अपने बेटे को वापस ले लिया। अपना दत्तक पुत्र खोकर तिम्मक्का बहुत दुखी हुई। ಒಂದು ಮಗುವನ್ನ ಮನೆಯಲ್ಲಿ ಕರ್ಕೊಂಬಂದು ಸಾಕಿದ್ರು. ಆದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನ ಏನು ಮಾಡಿದ್ರು, ಬಿಕ್ಕಲ ಚಿಕ್ಕಯ್ಯ ಮತ್ತು ತಿಮ್ಮಕ್ಕ ಅವರಿಗೆ ಹೀಯಾಳಿಸ್ತಾ ಇದ್ರು. ಏನಂತ, ಮಲತಾಯಿ ಮಲತಂದೆ ಅಂತೇಳ್ಬಿಟ್ಟು ಹೀಯಾಳಿಸ್ತಾ ಇದ್ರು. ಹಾಗಾಗಿ ಆ ಮಗುವಿನ ನಿಜವಾದ ತಂದೆ ತಾಯಿ ಯಾರಿದ್ರು ಅವ್ರು ಏನು ಮಾಡ್ತಾರೆ, ಆ ಮಗುವನ್ನು ಕರ್ಕೊಂಡು ಹೋಗ್ತಾರೆ. ಆ ದತ್ತು ಪುತ್ರನನ್ನು ಕಳ್ಕೊಂಡಂತಹ ತಿಮ್ಮಕ್ಕ ಅವರು ಬಹಳ ದುಃಖಿತರಾಗ್ತಾರೆ. लेकिन सन 2005 में उन्होंने बल्लूर के उमेश बीएन को पुत्र के रूप में अपनाया, जो अब उनकी देखभाल कर रहा है. 2005 ರಲ್ಲಿ ಬಳ್ಳೂರಿನ ಉಮೇಶ್ ಬಿಎನ್ ಅಂತಕ್ಕಂತ ಒಬ್ಬ ಹುಡುಗನನ್ನ ದತ್ತು ತಗೊಳ್ತಾರೆ. ಯಾರು? ಬಿಕ್ಕಲ ಚಿಕ್ಕಯ್ಯ ಮತ್ತೆ ತಿಮ್ಮಕ್ಕ ಅವರು. ಯಾವಾಗ? 2005 ರಲ್ಲಿ ಬಳ್ಳೂರಿನ ಉಮೇಶ್ ಬಿಎನ್ ಅನ್ನೋ ಹುಡುಗನನ್ನ ದತ್ತು ತಗೊಳ್ತಾರೆ. ಈಗಲೂ ಕೂಡ ಆ ಹುಡುಗ ಅವ್ರ ಜೊತೆಗಿದ್ದಾನೆ. ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೋನೆ ನಿಶ್ಚಯ ಕಿಯಾಕಿ ಅಪ್ನೆ ಆಪ್ಕೋ ಕಿಸಿ ಧರ್ಮ ಕಾರ್ ಮೇ ಲಗಾಲೆ. ಉನ್ಕೆ ಗಾಂವ್ ಕೆ ಪಾಸ್ ಶ್ರೀರಂಗ ಸ್ವಾಮಿಕ ಮಂದಿರ್ ಥಾ, ಜಹಾಂ ಹರ್ ಸಾಲ್ ಮೇಲಾ ಲಗತಾ ಥಾ. ವಹಾಂ ಆನೆ ವಾಲೆ ಜಾನವರೋ ಕೆ ಲಿಯೆ ಪೀನೆ ಕೆ ಪಾನಿ ಕಾ ಇಂತಜಾಮ್ ಕಿಯಾ. ಧರ್ಮ विलोम शब्द है. अधर्म गांव विलोम शब्द है. शहर मेला जात्रे मेला जात्रे. ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೋನೆ ನಿಶ್ಚಯ ಕಿಯಾಕಿ ಅಪ್ನೆ ಆಪ್ಕೋ ಕಿಸಿ ಧರ್ಮ ಕಾರ್ ಮೇ ಲಗಾಲೆ. ಉನ್ಕೆ ಗಾಂವ್ ಕೆ ಪಾಸ್ ಶ್ರೀರಂಗ ಸ್ವಾಮಿಕ ಮಂದಿರ್ ತಾ, ಜಹಾಂ ಹರ್ ಸಾಲ್ ಮೇಲಾ ಲಗತಾ ತಾ. ವಹ ಆನೆ ವಾಲೆ ಜಾನವರೋ ಕೆ ಲಿಯೆ ಪೀನೆ ಕೆ ಪಾನಿ ಕಾ ಇಂತಜಾಮ್ ಕೌನ್ ಕಿಯೆ? ಬಿಕ್ಕಲ ಚಿಕ್ಕಯ್ಯ ಅವ್ರ, ಬಿಕ್ಕಲ ಚಿಕ್ಕಯ್ಯ ಅವ್ರ ವೃಕ್ಷ ಪ್ರೇಮಿ ತಿಮ್ಮಕ್ಕ. ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೋನೆ ನಿಶ್ಚಯ ಕಿಯಾಕಿ ಅಪ್ನೆ ಆಪ್ಕೋ ಕಿಸಿ ಬಿ ಧರ್ಮ ಕಾರ್ಯ ಮೇ ಲಗಾಲೆ. ಅಂದರೆ ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಏನು ಮಾಡ್ತಾರೆ, ತಮ್ಮ ಒಳಗಿನ ನೋವನ್ನು ಮರಿಲಿಕ್ಕೋಸ್ಕರ ಒಂದು ಮಗುವನ್ನು ದತ್ತು ತಗೊಂಡ್ರು. ಯಾರು? ಉಮೇಶ್ ಬಿ ಎನ್ ಅಂತಕ್ಕಂಥ ಹುಡುಗನನ್ನು. ಯಾವ ಊರಿನ ಹುಡುಗ ಆತ? ಬಳ್ಳೂರು. 2005ರಲ್ಲಿ ಮಗುವನ್ನು ದತ್ತು ತಗೊಳ್ತಾರೆ. ಯಾರು? ಬಿಕ್ಕಲ ಚಿಕ್ಕಯ್ಯ ಮತ್ತು ವೃಕ್ಷ ಪ್ರೇಮಿ ತಿಮ್ಮಕ್ಕ. ತದನಂತರ ಏನು ಮಾಡ್ತಾರೆ ಅವರು, ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ತಮ್ಮನ್ನು ತಾವು ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅಂದರೆ ದೇವರು, ದೇವಸ್ಥಾನ, ಆಧ್ಯಾತ್ಮ ಇದ್ರ ಕಡೆಗೆ ಹೋದಾಗ ಮನಸ್ಸು ಶಾಂತವಾಗಿರುತ್ತೆ ಅಂತ. ಉನ್ಕೆ ಗಾಂವ್ ಕೆ ಪಾಸ್ ಹಿ ಶ್ರೀರಂಗ ಸ್ವಾಮಿಕ ಮಂದಿರ್ತ. ಅವರ ಹಳ್ಳಿ ಇತ್ತಲ್ಲ, ಆ ಹಳ್ಳಿ ಹತ್ತಿರದಲ್ಲೇ ಏನಿತ್ತು, ಶ್ರೀರಂಗ ಸ್ವಾಮಿಯ ದೇವಸ್ಥಾನ ಇತ್ತು. ಜಹಾ ಆರು ಸಾಲ ಮೇಲೆ ಲಗತಾತ, ಅಲ್ಲಿ ಪ್ರತಿ ವರ್ಷ ಏನಾಗ್ತಾ ಇತ್ತು, ಜಾತ್ರೆ ಏರ್ಪಾಡಾಗ್ತಿತ್ತು. ಹಳ್ಳಿಗಳಲ್ಲಿ ನೋಡಿರ್ತಿರಲ್ಲ, ಪ್ರತಿ ವರ್ಷ ಏನು ಮಾಡ್ತಾರೆ, ಜಾತ್ರೆ ಮಾಡ್ತಾರೆ, ತೇರೆಳಿತಾರೆ, ಹೌದಲ್ವಾ? ಬೇರೆ ಬೇರೆ ಊರುಗಳಿಂದ ಜನ ಬರ್ತಾರೆ. ಹಾಗೆ ಇಲ್ಲೂ ಕೂಡ ಏನಾಗ್ತಾ ಇತ್ತು, ಜಾತ್ರೆ ನಡೀತಾ ಇತ್ತು. ವಹ ಆನೆ ವಾಲೆ ಜಾನವರೋ ಕೆ ಲಿಯೆ ಪೀನೆ ಕಾ ಪಾನಿ ಕಾ ಇಂತಜಾಮ್ ಕಿಯಾ. ಮಕ್ಕಳೇ, ಆಗಿನ ಸಮಯದಲ್ಲಿ ಸ್ವಲ್ಪ ಹಿಂದಿನ ವರ್ಷಗಳಲ್ಲಿ ಹೋದರೆ ನಾವು ನೀರಿನ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ. ಆ ಜಾನುವಾರುಗಳನ್ನು ಮಾರಾಟ ಮಾಡ್ತಿದ್ರು ಎಲ್ಲಿ, ಜಾತ್ರೆಗಳಲ್ಲಿ. ನೀವು ನೋಡಿರ್ತೀರ ಜಾತ್ರೆ ವಾತಾವರಣ ಹೇಗಿರುತ್ತೆ ಅಂತ, ನಿಮಗೆ ಗೊತ್ತಿದೆ ಹೌದಲ್ವಾ? ಜಾತ್ರೆ ವಾತಾವರಣದಲ್ಲಿ ಜಾನುವಾರುಗಳನ್ನು ಮಾರಾಟ ಮಾಡ್ತಿದ್ರು. ಎತ್ತುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಕುರಿ ಇರ್ಬೋದು, ಮೇಕೆ ಇರ್ಬೋದು, ಇವುಗಳನ್ನು ಮಾರಾಟ ಮಾಡ್ತಿದ್ರು ಹೌದಲ್ವಾ? ಆ ಮಾರಾಟ ಮಾಡ್ತಾ ಇದ್ರಲ್ಲ, ಅಲ್ಲಿರ್ತಕ್ಕಂಥ ಆ ಪ್ರಾಣಿಗಳಿಗೆ ಬಾಯಾರಿಕೆ ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು, ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಯಾವುದೇ ರೀತಿಯ ಸ್ವಾರ್ಥ ಮನೋಭಾವ ಇಲ್ಲದೆ ನೀರಿನ ವ್ಯವಸ್ಥೆ ಮಾಡಿದರು. ಆಗಲೇ ಹೇಳಿದೆ ನಿಮಗೆ, ಹಿಂದಿನ ಸಮಯದಲ್ಲಿ ನೀರಿನ ವ್ಯವಸ್ಥೆ ಅಷ್ಟು ಸರಿಯಾಗಿರಲಿಲ್ಲ. ಈಗೆಲ್ಲ ಬೋರ್ವೆಲ್ ಇದೆ ಹೌದಲ್ವಾ? ಟ್ಯಾಂಕ್ಗಳಿಗೆ ನೀರನ್ನು ಹಾಕ್ಕೊಂಡು ನಾವೇನು ಮಾಡ್ತೀವಿ, ನಲ್ಲಿಯಲ್ಲಿ ಡೈರೆಕ್ಟು
ಯೂಸ್ ಮಾಡ್ತೀವಿ ನೀರನ್ನು. ಆದರೆ ಆಗಿನ ಸಮಯದಲ್ಲಿ ಹಳ್ಳ ಕೊಳ್ಳಗಳು ಎಲ್ಲಿರುತ್ತೋ ಅಲ್ಲಿಗೆ ಹೋಗಿ ನೀರನ್ನು ತುಂಬಿಸ್ಕೊಂಡು ತೊಗೊಂಬಂದು ತೊಟ್ಟಿಗಳಂತ ನಿರ್ಮಾಣ ಮಾಡ್ತಿದ್ರು. ಸಿಮೆಂಟಲ್ಲಿ ತೊಟ್ಟಿಗಳನ್ನು ಕಟ್ತಾ ಇದ್ರು, ಅಲ್ಲಿಗೆ ಆ ನೀರನ್ನು ತಂದು ಹಾಕ್ತಾ ಇದ್ರು. ಯಾರು? ವಿಕಲ ಚಿಕ್ಕಯ್ಯ ಮತ್ತು ತಿಮ್ಮಕ್ಕ. ನಿಸ್ವಾರ್ಥ ಮನೋಭಾವದಿಂದ ಆ ಸೇವೆಯನ್ನು ಮಾಡಿದರು. ಯಾರು? ತಿಮ್ಮಕ್ಕ ಮತ್ತು ವಿಕಲ ಚಿಕ್ಕಯ್ಯ. ತಿಮ್ಮಕ್ಕಾನೆ ರಾಸ್ತೆ ಕೆ ದೋನೋ ಓರ್ ಪೇಡ್ ಲಗಾನೆ ಸಿಂಚನೆ ಬಡಾನೆ ಕಿ ಬಾತ್ ಸೋಚಿ. ಯಾ ಕಾಮ್ ಆಸಾನ್ ನಹೀ ತಾ ಫಿರ್ ಭಿ ಉನ್ಹೋನೆ ಉಲಿಕಲ್ ಔರ್ ಕುದೂರ್ ಕೆ ಬೀಚ್ ಚಾರ್ ಕಿಲೋಮೀಟರ್ ಕೆ ರಾಸ್ತೆ ಕೆ ದೋನೋ ಓರ್ ಬರ್ಗದ್ ಕೆ ಡಾಲ್ ಲಗಾಯೇ ಉನ್ ಪೇಡೋಂ ಕೋ ಭೇಡ್ ಬಕ್ರಿಯೋನ್ ಸೆ ರಕ್ಷಾ ಕರ್ನೆ ಕಿ ವ್ಯವಸ್ಥಾ ಕಿ. ಶಬ್ದಾರ್ಥ ದೇಖೆಂಗೆ ಬಚ್ಚ. ಬರ್ಗದ್ ಆಲದ ಮರ, ಭೇಡ್ ತೋಳ, ತಿಮ್ಮಕ್ಕನೆ ರಾಸ್ತೆ ಕೆ ದೋನೋ ಓರ್ ಪೇಡ್ ಲಗಾನೆ ತಥಾ ಸಿಂಚನೆ ತಥಾ ಬಡಾನೆ ಕಿ ಬಾತ್ ಸೋಚಿ. ಯಾ ಕಾಮ್ ಆಸಾನ್ ನಹೀತ, ಏ ಕಾಮ್ ಆಸಾನ್ ನಹೀತ, ಪೇಡೋಂ ಕೋ ಲಗಾನ ತಥಾ ಸಿಂಚನ ತಥಾ ಬಡಾನ ಏ ಕಾಮ್ ತೋ ಆಸಾನ್ ನಹೀತ. ಫಿರ್ ಭಿ ಉನ್ಹೋನೆ ಹುಲಿಕಲ್ ಔರ್ ಕುದೂರ್ ಕೆ ಬೀಚ್ ಚಾರ್ ಕಿಲೋಮೀಟರ್ ರಾಸ್ತೆ ಕೆ ದೋನೋ ಓರ್ ಬರ್ಗದ್ ಕೆ ಪೇಡ್ ಲಗಾಯೇ ಉನ್ ಪೇಡೋಂ ಕೋ ಬೇಡ್ ಬಕ್ರಿಯೋಂ ಕಿ ಬೇಡ್ ಬಕ್ರಿಯೋನ್ ಸೆ ರಕ್ಷಾ ಕರ್ನೆ ಕಿ ವ್ಯವಸ್ಥಾ ಕಿ. ತಿಮ್ಮಕ್ಕನೆ ರಾಸ್ತೆ ಕೆ ದೋನೋ ಓರ್ ಪೇಡ್ ಲಗಾನೆ ಸಿಂಚನೆ ಬಡಾನೆ ಕಿ ಬಾತ್ ಸೋಚಿ. ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಧರ್ಮ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಅದ್ರ ಜೊತೆಗೆ ಏನು ಮಾಡಿದರು? ತಿಮ್ಮಕ್ಕವರ ಮನದಲ್ಲಿ ಬಂದಿದ್ದು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ನೆಡಬೇಕು, ಅದನ್ನು ಪೋಷಿಸಬೇಕು, ನೀರು ಹಾಕಬೇಕು. ಸಿಂಚನ ಅಂದರೆ ನೀರು ಹಾಕೋದು. ನೀರು ಹಾಕಿ ಅದನ್ನು ಏನು ಮಾಡಬೇಕು, ಬೆಳೆಸಬೇಕು ಅನ್ನೋ ಮನೋಭಾವ ಯಾರಿಗೆ ಬಂತು? ತಿಮ್ಮಕ್ಕ ಅವರಿಗೆ. ಯಾ ಕಾಮ್ ಆಸಾನ್ ನಹಿತ, ಈ ಕೆಲಸ ಸುಲಭ ಆಗಿರಲಿಲ್ಲ. ಏಕೆಂದರೆ ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಹಾಕಬೇಕು, ಆ ಗಿಡಗಳನ್ನು ಬೆಳೆಸಬೇಕು ಅಂದರೆ ನೀರನ್ನು ದೂರದ ಕಡೆಯಿಂದ ತೊಗೊಂಬಂದು ಹಾಕಬೇಕಾಗುತ್ತೆ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೇ ಇರೋ ಕಾರಣದಿಂದ. ಹಾಗಾಗಿ ಬೇರೆ ಕಡೆಯಿಂದ ನೀರನ್ನು ತೊಗೊಂಬಂದು ಹಾಕಿ ಗಿಡ ಬೆಳೆಸಬೇಕು, ಅದು ಒಂದು ಜವಾಬ್ದಾರಿ. ಜೊತೆಗೆ ಅದನ್ನು ರಕ್ಷಣೆ ಮಾಡೋದು ಕೂಡ ಮತ್ತೊಂದು ಜವಾಬ್ದಾರಿ. ಫಿರ್ ಭಿ ಉನ್ಹೋನೆ ಹುಲಿಕಲ್ ಔರ್ ಕುದೂರ್ ಕೆ ಬೀಚ್ ಕೆ ಚಾರ್ ಕಿಲೋಮೀಟರ್ ಕೆ ರಾಸೆ ಕೆ ದೋನೋ ಓರ್ ಬರ್ಗದ್ ಕೆ ಡಾಲ್ ಲಗಾಯೇ. ಆದರೂ ಕೂಡ ಕಷ್ಟದಾಯಕ ಕೆಲಸ ಆದರೂ ಕೂಡ ಏನು ಮಾಡ್ತಾರೆ ತಿಮ್ಮಕ್ಕ ಅವರು, ಹುಲಿಕಲ್ಲು ಮತ್ತು ಕುದೂರು ಈ ಎರಡು ಊರುಗಳ ಅಂತರದಲ್ಲಿ, ಮಧ್ಯದಲ್ಲಿ ನಾ ಹೇಳ್ತಿರೋದು, ಮಧ್ಯದಲ್ಲಿ 4 ಕಿಲೋಮೀಟರ್, ಹುಲಿಕಲ್ಲು ಮತ್ತು ಜೊತೆಗೆ ಯಾವುದು, ಕುದೂರು, ಈ ಎರಡು ಊರುಗಳ ಮಧ್ಯದಲ್ಲಿ 4 ಕಿಲೋಮೀಟರ್ ದೂರದವರೆಗೂ ರಸ್ತೆಯ ಎರಡೂ ಬದಿಗಳಲ್ಲಿ ಏನು ಮಾಡಿದರು, ಬರ್ಗದ್ ಆಲದ ಮರವನ್ನು ಆಲದ ಮರದ ಗಿಡವನ್ನು ನೆಟ್ಟರು. ಯಾರು? ತಿಮ್ಮಕ್ಕ ಅವರು. ಆಲದ ಮರ ಸರಿಸುಮಾರು 250 ವರ್ಷಗಳಿಗೂ ಹೆಚ್ಚು ಕಾಲ ಜೀವಂತವಾಗಿರುತ್ತೆ. ಯಾವುದು? ಆಲದ ಮರ. ಉನ್ ಪೇಡೋಂಕೋ ಬೇಡ್ ಬಕ್ರಿಯೋನ್ಸೆ ರಕ್ಷಾ ಕರ್ಣಿಕೆ ವ್ಯವಸ್ಥಾಕಿ. ಆ ಗಿಡಗಳನ್ನು ನೆಟ್ಟು ಪೋಷಿಸಿದಲ್ಲದೆ ಅವರು ಏನು ಮಾಡಿದರು, ಯಾವುದೇ ರೀತಿಯ ಕುರಿಗಳಿರ್ಬೋದು, ಮೇಕೆ ಇರ್ಬೋದು, ಅಥವಾ ಯಾವುದೇ ಪ್ರಾಣಿಗಳು ಅದನ್ನು ತಿನ್ನಬಾರ್ದು ಗಿಡವನ್ನು ಅಂತೇಳ್ಬಿಟ್ಟು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು, ಮುಳ್ಳಿನ ಬೇಲಿ ಇರ್ಬೋದು, ಆ ವ್ಯವಸ್ಥೆಯನ್ನು ಮಾಡಿದರು. ಯಾರು? ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಅವರು. ಹಾಗೆ ದೇಖೆಂಗೆ ಬಚ್ಚು. ಪಹಲೆ ಸಾಲ್ 10, ದೂಸರೆ ಸಾಲ್ 15, ಅವ್ರ ತೀಸರೆ ಸಾಲ್ ಮೇ 90 ಪೇಡ್ ಲಗಾಯೇ. ಪಹಲೆ ಸಾಲ್, ಸಾಲ್ ಅಂದರೆ ವರ್ಷ, ಪಹಲೆ ಸಾಲ್ 10 ಅವ್ರ ದೂಸರೆ ಸಾಲ್ 15, ತೀಸರೆ ಸಾಲ್ ಮೇ 90 ಪೇಡ್ ಲಗಾಯೇ, 90. ಉನ್ಹೇ ಅಪ್ನೆ ಬಚ್ಚೋಂ ಕಿ ತರಹ ಪ್ರೇಮ ಸೆ ಪಾಲಾ ಪೋಸಾ. ಉನ್ ಪೇಡೋಂಕೋ ಅಪ್ನೆ ಬಚ್ಚೋಂ ಕಿ ತರಹ ಪ್ರೇಮ ಸೆ ಪಾಲಾ ಪೋಸಾ. ಯಾ ಕಾಮ್ ನಿರಂತರ 10 ಸಾಲೋ ತಕ್ ಚಲ್ತಾ ರಹ, ನಿರಂತರ 10 ಸಾಲೋ ತಕ್ ಚಲ್ತಾ ರಹ. ಪೇಡ್ ರಾಹಗಿರೋಂಕೊ ಛಾಯಾ ದೇನೇಕೆ ಸಾಸತ್ ಪಕ್ಷಿಯೋಂಕೆ ಆಶ್ರಯದಾಂಬಿ ಬಂದಯೇ. ರಾಹಗಿರೋ ಯಾತ್ರಿಕರು, ರಾಹಗಿರೋ ಯಾತ್ರಿಕರು.
यात्रिका, छाया नेरल, पेड़ राहगीरों को छाया देने के साथ साथ पक्षियों के आश्रय धाम भी बन गए। ಮೊದಲಿನ ವರ್ಷ ಏನು ಮಾಡಿದ್ರು, ಎಷ್ಟು ಗಿಡಗಳನ್ನು ನೆಟ್ಟರು? 10 ಗಿಡಗಳನ್ನು. ಎರಡನೇ ವರ್ಷ 15 ಗಿಡಗಳನ್ನು, ಮೂರನೇ ವರ್ಷ 90 ಗಿಡಗಳನ್ನು ನೆಟ್ಟರು. ಯಾರು? ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಅವರು. ಉನ್ನೇ ಆಪ್ನೆ ಬಚ್ಚೋ ಕಿ ತರಹ ಪ್ರೇಮ ಸೆ ಪಾಲಾ ಪೋಸಾ, ಅಂದರೆ ಪಾಲಾ ಪೋಸಾ ಅಂದರೆ ಪೋಷಣೆ ಮಾಡಿದರು ಅಂತ. ಆ ಗಿಡಗಳನ್ನು ತಮ್ಮ ಮಕ್ಕಳಿನ ರೀತಿ, ತಮ್ಮ ಸ್ವಂತ ಮಕ್ಕಳು ಅನ್ಬೇಕು, ಆ ರೀತಿಯಾಗಿ ಏನು ಮಾಡಿದರು ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಅವರು ಅದನ್ನು ಪಾಲನೆ ಪೋಷಣೆ ಮಾಡಿದರು. ಯಾ ಕಾಮ್ ನಿರಂತರ ದಸ್ ಸಾಲೋ ತಕ್ ಚಲ್ತರಹ, ಈ ಕೆಲಸ ಗಿಡಗಳಿಗೆ ನೀರು ಹಾಕೋದು, ಅದನ್ನು ಸಂರಕ್ಷಣೆ ಮಾಡೋ ಕೆಲಸ, ಮತ್ತು ಗಿಡಗಳನ್ನು ನೆಡ್ತಕ್ಕಂಥ ಆ ಪ್ರಕ್ರಿಯೆ ಸಂಪೂರ್ಣವಾಗಿ 10 ವರ್ಷಗಳವರೆಗೆ ನಡೀತು. ಸಂಪೂರ್ಣವಾಗಿ 10 ವರ್ಷಗಳವರೆಗೆ ನಡೀತು. ಪೇಡ್ ರಾಹಗಿರೋಂಕು ಛಾಯಾ ದೇನೆಕ್ಕೆ ಸಾತ್ ಸಾತ್ ಪಕ್ಷಿಯೊಂಕೆ ಆಶ್ರಯ ದಾಂಬಿ ಬಂದಗೆ, ಅಂದರೆ ಆ ರಸ್ತೆಯಲ್ಲಿ ಓಡಾಡ್ತಕ್ಕಂತಹ ಯಾತ್ರಿಕರಿಗೆ, ದಾರಿ ಹೋಕರಿಗೆ, ಯಾತ್ರಿಕರಿಗೆ ಏನಾಯಿತು, ಆ ಗಿಡ ಮರಗಳು ನೆರಳು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ವು. ಜೊತೆಗೆ ಅನೇಕ ಪಕ್ಷಿಗಳು, ಘೋನ್ಸ್ಲ ಅಂದರೆ ಗೂಡು, ಗೂಡು ಕಟ್ಟಿ ಅಲ್ಲಿ ವಾಸಿಸೋದಕ್ಕೆ ಶುರು ಮಾಡಿದ್ವು. ಹಾಗಾದರೆ ಪಕ್ಷಿಗಳಿಗೆ ಆಶ್ರಯದಾತ ಆಯಿತು ಯಾವುದು? ಆ ಮರಗಳು, ಆಲದ ಮರಗಳು. ಜೊತೆಗೆ ಯಾರು ಯಾತ್ರಿಕರು ಅಥವಾ ದಾರಿ ಹೋಕರು ಹೋಗ್ತಾ ಇರ್ತಾರೆ, ಯಾರು ನಡ್ಕೊಂಡು ಹೋಗ್ತಿರ್ತಾರೆ, ಯಾರಿಗಾದರೂ ಸುಸ್ತಾದರೆ, ದಣಿವಾದರೆ ಏನು ಮಾಡ್ತಾಯಿದ್ರು, ಆ ಮರದ ಕೆಳಗಡೆ ಕುಳಿತುಕೊಂಡು ವಿಶ್ರಾಂತಿಯನ್ನು ತಗೊಳ್ತಾ ಇದ್ರು. ತಿಮ್ಮಕ್ಕಾ ಕೆ ಜೀವನ್ ಮೇ ಮುಸಿಬತ್ ಕಿ ಘಡಿಯ ಶುರು ಹುಯಿ, ಮುಸಿಬತ್ ಕಷ್ಟ, ಮುಸಿಬತ್ ಕಷ್ಟ. ತಬಿಯತ್ ಆರೋಗ್ಯ, ತಿಮ್ಮಕ್ಕಾ ಕೆ ಜೀವನ್ ಮೇ ಮುಸಿಬತ್ ಕಿ ಘಡಿಯ ಶುರು ಹುಯಿ, ತಿಮ್ಮಕ್ಕಾ ಕೆ ಪತಿ ಕಿ ತಬಿಯತ್ ಖರಾಬ್ ಹುಯಿ, ಬುರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ಬಸೆ, ಚಲ್ಬಸೆ ಅಂತಂದರೆ ಮರಣ ಹೊಂದು. ತಿಮ್ಮಕ್ಕಾ ಅಬ್ ಅಕೇಲಿ ಪಡ್ಗಯಿ, ಫಿರ್ ಬಿ ಹಿಮ್ಮತ್ ನಾ ಹಾರಿ ಅವ್ರ ಅಪ್ನೆ ಕಾರ್ಯ ಮೇ ತಲ್ಲೀನ ರಹಿ. ತಿಮ್ಮಕ್ಕಾ ಕೆ ಜೀವನ್ ಮೇ ಮುಸಿಬತ್ ಕಿ ಘಡಿಯ ಶುರು ಹುಯಿ, ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ ಏನು ಮಾಡ್ತಾಯಿದ್ರು, ಪ್ರತಿನಿತ್ಯ ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾಯಿದ್ರು. ಯಾರು? ಬಿಕ್ಕಲ ಚಿಕ್ಕಯ್ಯ ಮತ್ತು ತಿಮ್ಮಕ್ಕ. ಅದ್ರ ಜೊತೆಗೆ ಅವರು ಏನು ಮಾಡ್ತಾಯಿದ್ರು, ಸಮಾಜ ಸೇವೆಯನ್ನು ಮಾಡ್ತಾ ಹೋದರು. ಗಿಡ ಮರಗಳನ್ನು ನೆಡೋದು, ಅದನ್ನ ಪಾಲನೆ ಪೋಷಣೆ ಮಾಡೋದು, ಜೊತೆಗೆ ಸಮಾಜ ಸೇವೆ ಅಂದರೆ ಧರ್ಮ ಕಾರ್ಯಗಳಲ್ಲೂ ಕೂಡ ಅವರನ್ನು ಅವರು ತೊಡಗಿಸ್ಕೊಂಡಿದ್ರು. ಯಾರು? ತಿಮ್ಮಕ್ಕ ಮತ್ತು ಬಿಕ್ಕಲ ಚಿಕ್ಕಯ್ಯ. ತದನಂತರ ಏನಾಯಿತು, ತಿಮ್ಮಕ್ಕ ಅವರಿಗೆ ಕಷ್ಟದ ದಿನಗಳು ಶುರುವಾಯಿತು. ಯಾಕೆ? ತಿಮ್ಮಕ್ಕಾಕೆ ಪತಿಕಿ ತಬಿಯತ್ ಖರಾಬ್ ಹುಯಿ, ಅವರ ಆರೋಗ್ಯ ಹದಗೆಡಿತು. ಯಾರ ಆರೋಗ್ಯ? ಬಿಕ್ಕಲ ಚಿಕ್ಕಯ್ಯ ಅವರ ಆರೋಗ್ಯ ಹದಗೆಡ್ತಾ ಹೋಯಿತು. ಬುರಿ ಹಾಲತ್ಮೆ ಚಿಕ್ಕಯ್ಯ ಚಲ್ಬಸೆ, ಹಳ್ಳಿಗಳಲ್ಲಿ ಅವಾಗೆಲ್ಲ ಹಾಸ್ಪಿಟಲ್ ಅಂತ ಅಷ್ಟಾಗಿ ವ್ಯವಸ್ಥೆ ಇರ್ತಿರಲಿಲ್ಲ. ಹಾಗಾಗಿ ಅನಾರೋಗ್ಯದಿಂದ ಏನಾಯಿತು, ಬಿಕ್ಕಲ ಚಿಕ್ಕಯ್ಯ ಅವರು ಮರಣ ಹೊಂದಿದರು. ತಿಮ್ಮಕ್ಕ ಅಬ್ ಅಕೇಲಿ ಪಡ್ಗಯಿ, ಬಿಕ್ಕಲ ಚಿಕ್ಕಯ್ಯ ಅವರನ್ನು ಕಳ್ಕೊಂಡಂತಹ ತಿಮ್ಮಕ್ಕಯ್ಯಗೇನಾದರೂ ಒಬ್ಬಂಟಿಗರಾದರು. ಫಿರ್ ಬಿ ಹಿಮ್ಮತ್ನ ಹಾರಿ, ಆದರೂ ಕೂಡ ಧೈರ್ಯಗೆಡಲಿಲ್ಲ. ಅವ್ರ ಅಪ್ನೆ ಕಾರ್ಮೆ ತಲ್ಲೀನ್ ರಹಿ, ಅವ್ರ ಕೆಲಸ ಏನಾಗ್ತಾ ಇತ್ತು, ನಡೀತಾನೇ ಇತ್ತು, ಧೈರ್ಯವಾಗಿ ಆ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋದರು. ತಿಮ್ಮಕ್ಕಾಕೆ ಅಬತಕ್ಕು, ತಿಮ್ಮಕ್ಕಾನೆ ಅಬತಕ್ಕು 300 ಸೆ ಅಧಿಕ ಪೇಡ್ ಲಗಾಯೆ ಹೇ, ಅಬ್ ಹಮಾರಿ ಕರ್ನಾಟಕ ಸರ್ಕಾರನೇ ಉನ್ ಪೇಡೋಂಕಿ ರಕ್ಷಾ ಕರ್ನೇಕ ಬೀಡಾ ಉಟಾಯ ಹೇ, ಬೀಡಾ ಜವಾಬ್ದಾರಿ. ತಿಮ್ಮಕ್ಕಾನೆ ಅಬತಕ್ಕು 300 ಸೆ ಅಧಿಕ ಪೇಡ್ ಲಗಾಯೆ ಹೇ, ಇಲ್ಲಿವರೆಗೂ ಸಂಪೂರ್ಣವಾಗಿ ಗಿಡಗಳನ್ನು ಎಷ್ಟು ನೆಟ್ಟಿದ್ದಾರೆ ಅಂದರೆ 300ಕ್ಕೂ ಹೆಚ್ಚು. ತಿಮ್ಮಕ್ಕ ಅವರು ಇಲ್ಲಿವರೆಗೂ ಕೂಡ ಗಿಡಗಳನ್ನು 300ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಿಸಿದ್ದಾರೆ. ಅಬ್ ಹಮಾರಿ ಕರ್ನಾಟಕ ಸರ್ಕಾರನೇ ಒಂದು ಪೇಡೋಂ ಕಿ ರಕ್ಷಾ ಕರ್ನೆ ಕ ಬೀಡ ಉಟಾಯ ಹೇ. ಒಬ್ಬ ಅನಕ್ಷರಸ್ಥ ಮಹಿಳೆ, ಜೊತೆಗೆ ಬಡತನದಲ್ಲಿ ಹುಟ್ಟಿದಂಥ ಮಹಿಳೆ, ಬೇರೆಯವರ ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರೂ ಕೂಡ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋ ಮನೋಭಾವ ಅವರಲ್ಲಿ ಜಾಗೃತವಾಗಿತ್ತು. ಹಾಗಾಗಿ 300ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು
ಪೋಷಿಸಿದರು. ಯಾರು? ತಿಮ್ಮಕ್ಕ ಅವರು. ಈಗ ಏನಾಗಿದೆ, ಕರ್ನಾಟಕ ಸರ್ಕಾರ ಆ ಗಿಡ ಮರಗಳ ಪೋಷಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ತಿಮ್ಮಕ್ಕ ಕೋ ಉನ್ಕೆ ನಿಷ್ಠ ತ್ಯಾಗ ತಥಾ ಸೇವಾ ಕೆಲಿಗೆ ನಾಡೋಜ ಪುರಸ್ಕಾರ್ ಅವರು ಮಾಡಿದಂತಹ ಸೇವೆಗೆಯನ್ನು ಮನಗಂಡು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಅನೇಕ ರೀತಿಯ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಹೌದಲ್ವಾ? ಹಾಗಾಗಿ ಇಲ್ಲಿ ಕೆಲವೊಂದು ಪ್ರಶಸ್ತಿಗಳ ಹೆಸರನ್ನು ಕೊಟ್ಟಿದ್ದಾರೆ, ನೋಡೋಣಂತೆ. ನಾಡೋಜ ಪುರಸ್ಕಾರ, ರಾಷ್ಟ್ರೀಯ ನಾಗರಿಕ ಪುರಸ್ಕಾರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ವೀರಚಕ್ರ, ಕರ್ನಾಟಕ ಕಲ್ಪವಲ್ಲಿ ಗಾಡ್ ಫ್ರೀ ಫಿಲಿಪ್ಸ್ ಧೈರ್ಯ ಪುರಸ್ಕಾರ, ವಿಶಾಲಾಕ್ಷಿ ಪುರಸ್ಕಾರ, ಡಾಕ್ಟರ್ ಕಾರಂತ್ ಪುರಸ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಮಹಿಳಾ ಔರ್ ಶಿಶು ಕಲ್ಯಾಣ ವಿಭಾಗಕ್ಕೆ ದ್ವಾರ ಸಮ್ಮಾನ ಪತ್ರ ಆದಿ ಅನೇಕ ಅನೇಕ ಪುರಸ್ಕಾರವನ್ನು ಅಲಂಕೃತ ಕಿಯಾ ಗಯಾ ಹೇ. ಅವರು ಮಾಡಿದಂಥ ಸಮಾಜ ಸೇವೆಗೆ, ಪ್ರಕೃತಿ ಮಾತೆಯ ಸೇವೆಗೆ ಸರ್ಕಾರದಿಂದ ಸಾಕಷ್ಟು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ಇಲ್ಲಿ ಕೊಟ್ಟಿದ್ದಾರೆ. ತಿಮ್ಮಕ್ಕಾಜಿ ಸನ್ 2012 ಸಂಪನ್ನ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷಾರ್ಹಿ. 2012 ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ ನಡೆಯಿತು, ಅದರ ಅಧ್ಯಕ್ಷರಾಗಿ ಕೂಡ ಇವರು ನಿಯೋಜಿತರಾಗಿದ್ದರು. ಪರ್ಯಾವರಣ ಸಂರಕ್ಷಣಕ್ಕೆ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಕರ್ ರಹಿ ಹೇ. ಅಪ್ನೆ ಪತಿ ಕಿ ಯಾದ ಮೇ ಉನ್ಹೋನೆ ಹುಲಿಕಲ್ ಗ್ರಾಮ ಮೇ ಗರೀಬೋಂ ಕಿ ನಿಶುಲ್ಕ ಚಿಕಿತ್ಸಾ ಕೆ ಲಿಯೆ ಏಕ್ ಅಸ್ಪತಾಲ್ ಕೆ ನಿರ್ಮಾಣ ಕರಾನೆ ಕಾ ಸಂಕಲ್ಪ ಕಿಯಾ ಹೇ. ನಿಶುಲ್ಕ ಅಂದರೆ ಉಚಿತ, ಫ್ರೀ ಅಂತ ಹೇಳ್ತೀವಲ್ಲ ಅದು. ಪರ್ಯಾವರಣ ಸಂರಕ್ಷಣಕ್ಕೆ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಮೇ ಬಿ ಕರ್ ರಹಿ ಹೇ. ಪರ್ಯಾವರಣ ಅಂದರೆ ಪರಿಸರವನ್ನು ಸಂರಕ್ಷಣೆ ಮಾಡುವುದರ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಯಾರು? ತಿಮ್ಮಕ್ಕ ಅವರು. ಅಪ್ನೇ ಪತಿಗೆ ಯಾದ ಮೇ ಉನ್ಹೋನೆ ಉಲಿಕಲ್ ಗ್ರಾಮ ಮೇ ಗರೀಬೋ ಕಿ ನಿಶುಲ್ಕ ಚಿಕಿತ್ಸಾ ಕೆಲಿಗೆ ಏಕ್ ಅಸ್ಪತಾಲ್ಕೆ ನಿರ್ಮಾಣ ಕರಾನೆ ಕಾ ಸಂಕಲ್ಪ ಕಿಯಾ ಹೇ. ಏನು ಸಂಕಲ್ಪ ಮಾಡಿದ್ದಾರೆ ಅವರು? ಹುಲಿಕಲ್ ಗ್ರಾಮದಲ್ಲಿ ಅವರ ಗಂಡ ಬಿಕ್ಕಲ ಚಿಕ್ಕಯ್ಯ ಅವರ ಹೆಸರಿನಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಹಾಸ್ಪಿಟ್ಲನ್ನು ಸಿದ್ಧ ಮಾಡಬೇಕು ಅನ್ನೋದು ಅವರ ಸಂಕಲ್ಪ ಆಗಿದೆ. ನಾನು ಹೇಳಿದೆ ಆಗಲೇ ನಿಮಗೆ, ಹಳ್ಳಿಗಳಲ್ಲಿ ಅಷ್ಟು ಹಾಸ್ಪಿಟ್ಲು ಅಥವಾ ಆಸ್ಪತ್ರೆಯ ವ್ಯವಸ್ಥೆಯನ್ನು ನೋಡಲಿಕ್ಕಾಗಲ್ಲ. ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಲ್ಲಿ ನೋಡ್ಬೋದು ಹಾಸ್ಪಿಟ್ಲ್ ವ್ಯವಸ್ಥೆಯನ್ನು. ಹೌದಲ್ವಾ? ಏನಾದರೂ ಅತಿಯಾಗಿ ಅವಶ್ಯಕತೆ ಇತ್ತಪ್ಪ, ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಮಸ್ಯೆಗಳಿದೆ ಅಂದರೆ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗಳಿಗೆ ಹೋಗಬೇಕು, ಜಿಲ್ಲಾ ಆಸ್ಪತ್ರೆಗಳಿಗೆ ಹೋಗಿ ಅವ್ರು ಭೇಟಿ ಕೊಡಬೇಕು. ಆ ನೋವನ್ನು ಯಾರು ನುಂಗಿದ್ರು ಅಂದರೆ ತಿಮ್ಮಕ್ಕ ಅವರು. ಯಾಕಂದರೆ ಅವರ ಪತಿಗೆ ಹುಷಾರಿರಲಿಲ್ಲ, ಆರೋಗ್ಯ ಸರಿ ಇರಲಿಲ್ಲ, ಕೊನೆಗೇನಾಯಿತು, ಅವರು ಮರಣ ಹೊಂದಿದ್ರು. ಸೊ ಆ ಚಿತ್ರಣ ಎಲ್ಲ ಅವ್ರ ಕಣ್ಣಲ್ಲಿ ಇತ್ತು. ಹಾಗಾಗಿ ಅವರು ಏನು ಮಾಡಿದರು, ಹುಲಿಕಲ್ನಲ್ಲಿ ಎಲ್ಲ ಕಡು ಬಡವರಿಗೂ ಸಹ ಫ್ರೀಯಾಗಿ ಟ್ರೀಟ್ಮೆಂಟ್ ಸಿಗಬೇಕು, ಆ ಕಾರಣಕ್ಕಾಗಿ ಒಂದು ಹಾಸ್ಪಿಟ್ಲನ್ನು ಓಪನ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಅವರಿಗಿದೆ. ಜೋಬಿ ಧನರಾಶಿ ಪುರಸ್ಕಾರಕ್ಕೆ ರೂಪಮೆ ತಿಮ್ಮಕ್ಕಾಕೋ ಮಿಲಿಹೆ ಉಸೆವ ಸಾಮಾಜಿಕ ಕಾರ್ಯ ತಥಾ ದೀನ್ ದುಃಖಿಯೋಂಕಿ ಸೇವಾ ಕೆಲಿಗೆ ಅರ್ಪಿತ್ ಕರ್ ರಹಿ ಹೇ. ದೀನ್ ದುಃಖಿ ಅಂದರೆ ಬಡವರು ಅಂತ. ಅವರಿಗೆ ಏನು ಪ್ರಶಸ್ತಿಗಳು ಬಂದಿದೆ, ಆ ಪ್ರಶಸ್ತಿಗಳನ್ನು ಕೊಟ್ಟಾಗ ಏನೆಲ್ಲ ಹಣ ಕೊಡ್ತಾರೆ, ಧನರಾಶಿ ಅಂದರೆ ಹಣ, ಹಣವನ್ನು ಕೊಡ್ತಾರೆ. ಆ ಪುರಸ್ಕಾರ ರೂಪದಲ್ಲಿ ಸಿಕ್ಕಂಥ ಹಣವನ್ನು ಅವ್ರು ಏನು ಮಾಡ್ತಿದ್ದಾರೆ, ಸಮಾಜ ಸೇವೆಗೆ, ಬಡವರಿಗೆ, ಜೊತೆಗೆ ಆ ಹಾಸ್ಪಿಟ್ಲನ್ನು ಕಟ್ಟೋದಕ್ಕೆ ವಿನಿಯೋಗ ಮಾಡ್ತಾ ಇದ್ದಾರೆ. ಯಾರು? ತಿಮ್ಮಕ್ಕ ಅವರು. ಅಪ್ನೆ ಜೀವನ್ ಮೇ ದರ್ದ ಔರ್ ತಕ್ಲೀಫ್ ಉಟಾನೆಕ್ಕೆ ಬಾವಜೂದ್ ಸಾರ್ಥಕ ಕಾರ್ಯ ಕರ್ನೆ ವಾಲಿ ತಿಮ್ಮಕ್ಕ ವ್ಯಕ್ತಿತ್ವ ಸಬ್ಕೇಲಿಯ ಆದರ್ಶ ಹೇ. ದರ್ದ್ ನೋವು, ದರ್ದ್ ನೋವು. ದರ್ದ್ ನೋವು. ತಕ್ಲೀಫ್ ಕಷ್ಟ. ತಕ್ಲೀಫ್ ಕಷ್ಟ. ಸಂಸಾಧನೋ
ಅಂದರೆ ಸರ್ಕಾರದಿಂದ ನೀಡ್ತಕ್ಕಂಥ ಸವಲತ್ತುಗಳು ಅಂತ ಹೇಳ್ತೀವಲ್ಲ ಅದು ಸವಲತ್ತು. ಬದೌಲತ್, ಮುಖಾಂತರ, ನಿದರ್ಶನ್, ಉದಾಹರಣೆ, अपने जीवन में दर्द और तकलीफ उठाने के बावजूद सार्थक कार्य करने वाली तिम्मक्का का व्यक्तित्व सबके लिए आदर्श है. ಹೌದಲ್ವಾ? ಅವರು ತಮ್ಮ ಜೀವನದಲ್ಲೇ ಸಾಕಷ್ಟು ನೋವುಗಳನ್ನು ಉಂಡಿದ್ದಾರೆ, ಆದರೂ ಕೂಡ ಸಮಾಜ ಸೇವೆ ಮಾಡಬೇಕು, ದೀನದಲಿತರಿಗೆ ಕಡುಬಡವರಿಗೆ ಸಹಾಯ ಮಾಡಬೇಕು ಅನ್ನೋದು ಕಾರಣಕ್ಕಾಗಿ ಅವರು ಏನು ಮಾಡ್ತಿದ್ದಾರೆ, ತಮಗೆ ಪುರಸ್ಕಾರ ರೂಪದಲ್ಲಿ ಸಿಕ್ಕಂತಹ ಹಣವನ್ನು ಬೇರೆಯವರಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ, ಬಡವರಿಗೆ ಸಹಾಯ ಮಾಡೋದ್ರ ಮೂಲಕ. ಸರ್ಕಾರಿ ಸಂಸಾಧನಕ್ಕೆ ಅಭಾವ ಮೇಬಿ ಕೋಯಿ ಏಕ ವ್ಯಕ್ತಿ ಕೇವಲ ಅಪ್ನಿ ನಿಷ್ಠಾ ವ ಶ್ರದ್ಧಾ ಕಿ ಬದೌಲತ್ ಕಿಸ್ ತರಹ ಸಾಮಾಜಿಕ ಕಾರ್ಯಕ್ಕೆ ಲಿಯೆ ಸ್ವಯಂ ಕೋ ಸಮರ್ಪಿತ ಕರ್ ಸಕ್ತಾ ಹೇ ಇಸ್ಕೆ ಲಿಯೆ ಏಕ ಅತ್ಯುತ್ತಮ ನಿದರ್ಶನ್ ಹೇ ತಿಮ್ಮಕ್ಕ. ಅಂದರೆ ನಾವು ಸಾಮಾನ್ಯವಾಗಿ ಸರ್ಕಾರದಿಂದ ಸವಲತ್ತುಗಳು ಯಾವ್ಯಾವಿದೆ, ಸರ್ಕಾರದ ಮೂಲಕ ನಮಗೇನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಯೋಚನೆ ಮಾಡ್ತೀವಿ, ಆದರೆ ಯಾವುದೇ ರೀತಿಯ ಸವಲತ್ತುಗಳನ್ನು ನಿರೀಕ್ಷೆ ಮಾಡದೆ, ಸರ್ಕಾರದ ಮೂಲಕ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಳದೆ ಇವರು ಏನು ಮಾಡಿದರು, ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. 300 ಹೆಚ್ಚು ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋದು ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಹೌದಲ್ವಾ? ನಾನು ಹೇಳಿದೆ ಆಲದ ಮರ ಸರಿಸುಮಾರು 250 ಹೆಚ್ಚು ಕಾಲ ಜೀವಂತವಾಗಿರುತ್ತೆ ಅಂತ. ಅಂದರೆ ಅವರು ಮಾಡಿದಂಥ ಕಾರ್ಯ ಏನಾಗಿದೆ, ಯಾವಾಗಲೂ ಆದರ್ಶವಾಗಿ ಉಳಿಯುತ್ತೆ. ಹಾಗಾಗಿ ಇಲ್ಲಿ ನಾವು ತಿಮ್ಮಕ್ಕ ಅವರ ಜೀವನದ ಬಗ್ಗೆ ಈ ಪಾಠದ ಮೂಲಕ ವಿಷಯ ತಿಳ್ಕೊಂಡ್ವಿ. ಧನ್ಯವಾದ ಬಚ್ಚು.